ಇಂದಿನ ಪತ್ರಿಕೆಗಳ ಇಣುಕು ನೋಟ. 7ನೇ ಹಂತ ಬಹಿರಂಗ ಪ್ರಚಾರ ಇಂದು ಅಂತ್ಯ. ಹ್ಯಾಟ್ರಿಕ್ ಹಾದಿಯಲ್ಲಿ ಪ್ರಧಾನಿ ಮೋದಿ. ಇಂದಿನಿಂದ 3 ದಿನ ಕನ್ಯಾಕುಮಾರಿಯಲ್ಲಿ ಪಿಎಂ ಮೋದಿ ಧ್ಯಾನ. 2000 ಪೊಲೀಸರ ಬಿಗಿ ಭದ್ರತೆ. ಮೇಲ್ಮನೆ ಕೊನೆಗೂ 20 ಕಾಂಗ್ರೆಸ್ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅಂತಿಮ. ಕಾದ ಕುಲುಮೆಯಾದ ದಿಲ್ಲಿ, 52.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಸೆನ್ಸಾರ್ ದೋಷ ಎಂದು ಶಂಕೆ. ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿ, ತಾಲೀಮು ಆರಂಭಿಸಿದ ಟೀಂ ಇಂಡಿಯಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಗುಂಡಿ ಪತ್ತೆಗೆ ಕ್ಯಾಮೆರಾವಿರುವ ವಾಹನ ಬಳಕೆ, ರಸ್ತೆಗಳ ಸ್ಥಿತಿಗತಿ ಕುರಿತು ಪೂರಕ ಮಾಹಿತಿ ಸಹ ಸಂಗ್ರಹ. 43,000 ಅತಿಥಿ ಉಪನ್ಯಾಸಕರ ಭರ್ತಿ, ಸಚಿವ ಮಧು ಬಂಗಾರಪ್ಪ ಭರವಸೆ, ಹಳೆ ಪಿಂಚಣಿ ಪದ್ಧತಿ ಮುಂದುವರಿಕೆ. ನಾಳೆಯಿಂದ 100 ತಳಿಯ ತ್ರಿಫಲ ಪ್ರದರ್ಶನ. ಐಐಎಚ್ಆರ್ನಲ್ಲಿ ವಿವಿಧ ರಾಜ್ಯಗಳ ಜಿಐ ಪಡೆದ ಹಣ್ಣುಗಳ ದರ್ಬಾರ್. ನೈಋತ್ಯ ಮುಂಗಾರು, ಕೇರಳ ಪ್ರವೇಶ ಶೀಘ್ರ, ಗೊಂದಲಕ್ಕೆ ತೆರೆ ಎಳೆದ ಐಎಂಡಿ. ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ 3ನೇ ಸುತ್ತಿಗೇರಿದ ಅಲ್ಕಾರಾಜ್, ಸಿಸಿಪಾಸ್, 2ನೇ ಸುತ್ತಿಗೆ ಜೋಕೋ.